ಮುಂದಿನ ಕ್ಷೇತ್ರ ಶಿವಮೊಗ್ಗ ನಗರ ಕ್ಷೇತ್ರ ಈಶ್ವರಪ್ಪ ಬಿಜೆಪಿಯಿಂದ ಅಥವಾ ಧನಂಜಯ್ ಸರ್ಜಿ ಗುಜರಾತ್ ಫಾರ್ಮುಲಾ ಅಪ್ಲೈ ಆದ್ರೆ ಅಪ್ಲೈ ಆಗಿದೆ ಇಲ್ಲಿಗೆ ಅಂತನೂ ಇದೆ ಖಂಡಿತ ಈಶ್ವರಪ್ಪ ತಾನು ಗೆಲ್ಲೋದರ ಜೊತೆಗೆ ಹತ್ತಾರು ಕ್ಷೇತ್ರ ಗೆಲ್ಲಿಸುವ ಕೆಪಾಸಿಟಿ ಇರುವ ಲೀಡರ್ ಅಲ್ಲ ಹೌದು ಈಶ್ವರಪ್ಪ ತಾನು ಗೆಲ್ಲೋದ್ರ ಜೊತೆಗೆ ಹತ್ತಾರು ಕ್ಷೇತ್ರವನ್ನ ಗೆಲ್ಲಿಸುವ ಕೆಪಾಸಿಟಿ ಇರುವ ಲೀಡರ್ ಅಲ್ಲ ಯಡಿಯೂರಪ್ಪ ಇಲ್ಲ ಅಂದ್ರೆ ಅವರೇ ಗೆಲ್ಲಲಾಗದಂತ ಸನ್ನಿವೇಶ ಆಗ್ಲೇ ಹದಿಮೂರಲ್ಲಿ ಪ್ರೂವ್ ಆಗಿದೆಯಲ್ಲ ಹೌದು ಸೊ ಹಾಗಾಗಿ ಬಿಜೆಪಿಗೆ ಹಿರಿಯ ಜೀವ ಈಶ್ವರಪ್ಪ ಆದ್ರೆ ಬಲ ತುಂಬುವ ಜೀವ ಅಲ್ಲ ಹೌದು ಬಿಜೆಪಿಯನ್ನ ಗೆಲ್ಸ್ಕ ಬತ್ತಿ ಕ್ಷೇತ್ರ ಗೆಲ್ಸ್ತೀನಿ ಅನ್ನೋ ಜೀವ ಅಲ್ಲ ಬಿಜೆಪಿಗಾಗಿ ಓಡಾಡಿದ್ದಾರೆ ಕಟ್ಟಿದ್ದಾರೆ ಆದರೆ ಈಶ್ವರಪ್ಪ ಅನ್ನೋ ಒಂದು ವ್ಯಕ್ತಿಗೆ ಪಕ್ಷ ಏನ್ ಕೊಡ್ತಲ್ಲ ಅವಕಾಶಗಳು ಆ ಅವಕಾಶ ಕೊಟ್ಟಾಗ ಪ್ರತಿಫಲ ಬರ್ಬೇಕಿತ್ತಲ್ಲ ಅಂದ್ರೆ ನೀವು ಒಂದು ತೆಂಗಿನ ಸಸಿ ನೆಟ್ಟಿ ಒಂದು ಒಂದು ಗೊನೆಯಲ್ಲ ಒಂದು ಇಪ್ಪತ್ತೆಣ್ಣರು ಬಿಡುವ ಶಿವ ಅಂತ ಅನ್ಕೊಂಡಿರ್ತೀರಿ ಒಂದೇ ಒಂದ್ ಬಿಟ್ರೆ ಹಂಗೆ ಈಶ್ವರಪ್ಪ ರಾಜಕಾರಣ ಬಿಜೆಪಿ ಈಶ್ವರಪ್ಪ ಎಲ್ಲವನ್ನೂ ಕೂಡ ಕೊಟ್ಟಿದೆ ಈಶ್ವರಪ್ಪ ಇಂದ ಆಗ್ಬೇಕಾಗಿತ್ತಲ್ಲ ಪಕ್ಷ ಸಂಘಟನೆ ಹೌದು ತಾನು ಬೆಳೆಯೋದ್ರ ಜೊತೆ ಪಕ್ಷ ಬೆಳೆಸೋದಿದೆಯಲ್ಲ ಈಶ್ವರಪ್ಪ ಬೆಳೆದ್ರು ಪಕ್ಷ ಬೆಳೆಸಲಿಲ್ಲ ಈಶ್ವರಪ್ಪ ಬೆಳೆದರು ಯಾವ ರೀತಿ ಆರ್ಥಿಕವಾಗಿ ಬೆಳೆದರು ಆದ್ರೆ ಅವರೇ ಗೆಲ್ಲುವ ಮಟ್ಟಿಗೆ ಬೆಳೆಯಲಿಲ್ಲ ಈಗ ತಿಪ್ಪಾರೆಡ್ಡಿ ದುರ್ಗಾ ಹೇಳ್ತಿದ್ದೆ ನಾನು ತಿಪ್ಪಾರೆಡ್ಡಿನೇ ಸ್ಟ್ರೆಂತ್ ಬಿಜೆಪಿ ಅಲ್ಲ ಗುಳ್ಳಿ ಅಟ್ಟಿ ಶೇಖರ ಸೆಂಟು ಹೊಸ ಬಿಜೆಪಿ ಅಲ್ಲ ಆತರ ಈಶ್ವರಪ್ಪ ಆರೋ ಶಕ್ತಿ ಮಾಡ್ಕೋಬೇಕಾಯ್ತಲ್ಲ ಮಾಡ್ಕೊಳ್ಳಿಲ್ಲ ಧನಂಜಯ್ ಸರ್ಜೆಸ್ ಪ್ರಬಲವಾಗಿ ಕೇಳಿ ಬರ್ತಿದೆ ಅಂಡ್ ಕಾಂಗ್ರೆಸ್ ಇಂದ ಕೆಪಿ ಪ್ರಸನ್ನ ಕುಮಾರ್ ಯೋಗೇಶ್ ಮರಿಯಪ್ಪ ಹೌದು ಹಂಗೆ ಲಿಸ್ಟ್ ಐತೆ ಬಟ್ ಪ್ರಸನ್ನ ಕುಮಾರ್ ಯೋಗೇಶ್ ನೋಡ್ಬೇಕೇನು ಮರಿಯಪ್ಪ ನೋಡ್ಬೇಕು ಜೆಡಿಎಸ್ ಇಂದ ಶ್ರೀಕಾಂತ್ ಆಗಬಹುದು ಪಕ್ಷವಾಗಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎರಡನೇ ವಿಚಾರ ಈಶ್ವರಪ್ಪ ಅವರು ಕೊಟ್ಟರು ಮುನ್ನಡೆ ಬೇರೆ ಮುನ್ನಡೆ ಬಟ್ ಕಾರ್ಯಕರ್ತರಿಗೇನು ಅಂದ್ರೆ ಈಶ್ವರಪ್ಪ ಯಡಿಯೂರಪ್ಪ ರೀತಿ ಶಕ್ತಿಯುತವಾಗಿ ಬೆಳಿಲಿಲ್ಲ ಯಡಿಯೂರಪ್ಪ ಲೀಸ್ಟ್ ಒಂದ್ ನಲ್ವತ್ತು ಕಡೆ ಬಿಜೆಪಿ ಸೋಲ್ಸೋಕೆ ಗೆಲ್ಸೋ ಕೆಪಾಸಿಟಿ ಇರೋ ಮನುಷ್ಯ ಆದ್ರೆ ಈಶ್ವರಪ್ಪ ನಲ್ವತ್ತ ನಾಲ್ಕ ಕಡೆ ಅಲ್ಲ ಅವರೇ ಗೆಲ್ಲಕ್ಕೆ ಸಾಮರ್ಥ್ಯ ಅದು ರಾಜಕೀಯ ವ್ಯಂಗ್ಯವ ಈಗ ನಾ ಏನ್ ಶಿವು ಯಾಕೆ ಟೀಕೆ ಮಾಡ್ತೀರಿ ಅಂತ ಕೆಲವು ಟೀಕೆ ಇಲ್ಲ ಒಂದು ಸಾರಿ ಅವಕಾಶ ಸಿಕ್ಕಾಗ ಯಾಕೆ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೊಡಿಯಾಗಾದ್ರೆ ಒಂದು ಸಾರಿ ಗೆದ್ದ ಮೇಲೆ ಸಮಾಜಕ್ಕೆ ಏನಾರ ಮಾಡ್ಬೇಕು ಇತ್ತ ಕಡೆ ಪಕ್ಷಕ್ಕೂ ಏನೂ ಇಲ್ಲ ಸಮಾಜಕ್ಕೂ ಏನು ಇಲ್ಲ ಅಂದ್ರೆ ಯಾಕೆ ಮತ್ತೆ ರಾಜಕೀಯ ಪುಟ್ಕೋಸಿ ಇದು ನಿಜ ಹೊಸ ನೀರು ಬರ್ಬೇಕು ರಾಜಕಾರಣಕ್ಕೆ ಹೊಸೊಬ್ರು ಬರ್ಬೇಕು ಹೊಸ ಆಲೋಚನೆ ಇರ ಬರ್ಬೇಕು ಹೌದು ಮೊದಲು ನೀತಿ ನಿಯತ್ ಅನ್ನೋದು ಅಧಿಕಾರ ಸಿಕ್ಕದ ಮೇಲೆ ಗುಡ್ಸ್ ಗುಡ್ಡ ಹಾಕೋದು ರಾಜಕೀಯ ಅಲ್ಲಿ ಆ ನಿಟ್ಟಿನಲ್ಲಿ ಧನಂಜಯ ಸರ್ಜಿ ತುಂಬಾ ಗುರುತಿಸ್ಕೊಂಡಿದ್ದಾರೆ ಪಕ್ಷ ಬಿಟ್ಬಿಡಿ ಆರ್ ಎಸ್ ಎಸ್ ಬಿಟ್ಬಿಡಿ ವ್ಯಕ್ತಿ ಆಗಿ ಡಾಕ್ಟರ್ ಆಗಿ ಹೆಸರು ಧನಂಜಯ ಸರ್ಜಿ ಅವ್ರ ಹೆಸರು ತುಂಬಾ ಜನರು ಬಾಯಲ್ಲಿದೆ ತುಂಬಾ ಹಿಂದೆ ಅವ್ರ ಜನಸೇವೆ ಗುರುತಿಸ್ಕೊಂಡಿದ್ದಾರೆ ರಾಜಕೀಯನ ಬಟ್ ಈಗ ಏನು ಅಂತಂದ್ರೆ ಅಲ್ಲಿ ಈಶ್ವರಪ್ಪ ಮಿಸ್ ಆದ್ರೆ ಧನಂಜಯ ಸರ್ಜಿಗಾಗುತ್ತೆ ಲೆಕ್ಕಾಚಾರ ಲೆಕ್ಕಾಚಾರ ಬಟ್ ಪಾರ್ಟಿ ಸ್ಟ್ರಾಂಗ್ ಇದೆ ಇಲ್ಲಿ ಆದ್ರೆ ಅಂತ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಪ್ಲೇ ಜೀವನ ನೆಮ್ಮದಿ ಆಗಿರ್ಬೇಕು ನಿಜ ಜನರ ಕಷ್ಟಗಳು ಸ್ಪಂದಿಸಬೇಕು ಅಭಿವೃದ್ಧಿ ಆಗ್ಬೇಕು ಹ್ಮ ಕೆಲ್ಸ ಸಿಗ್ತಾ ಇಲ್ಲ ಮಾರಾಯ ನೂರ್ ಜನ ಮೊದಲು ತೊಂಬತ್ ಜನ ವ್ಯವಸಾಯ ಮಾಡೋರು ಹತ್ತು ಜನ ಬೆಂಗಳೂರು ಕೆಲ್ಸಕ್ಕೆ ಬರೋರು ಇವತ್ತು ಹತ್ತು ಜನ ವ್ಯವಸಾಯ ಮಾಡ್ತಾರ ತೊಂಬತ್ ಜನ ಕೆಲಸ ಹುಡುಕ್ತಾವ್ರೆ ಹೌದು ಬೇಸರ ಕೆಲಸ ಹುಡುಕ್ತಾವ್ರೆ ಸಾವಿರ ಸಂಬಳ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಕುತ್ಕೊಂಡು ಬರೀ ಏನಿದೆ ಇಡೀ ಭಾರತ ಇಡೀ ವಿಶ್ವಕ್ಕೆ ಎಲ್ಲಾ ವಸ್ತುಗಳನ್ನ ಇದನ್ನ ಎಕ್ಸ್ಪೋರ್ಟ್ ಮಾಡೋ ಕೆಪಾಸಿಟಿ ಬೆಳಿಲಿ ಮಾಡಿ ಹೌದು ಏರ್ಪೋರ್ಟ್ ಬೆಳಿಬೇಕು ಶಿವಮೊಗ್ಗ ಅಂತ ಬುದ್ಧಿವಂತರ ನಾಡಲ್ಲಿ ಈ ಕಿತ್ತಾಟ ಪತ್ತಾಟ ಬಿಟ್ಬಿಟ್ಟು ಡೆವಲಪ್ಮೆಂಟ್ ವಿಚಾರ ಇಟ್ಕೊಂಡು ಚುನಾವಣೆಗೆ ಹೋಗುವಂತ ಸನ್ನಿವೇಶ ಬಂದಿದೆ ತೀರ್ಮಾನ ಮಾಡಬೇಕು ಈಶ್ವರಪ್ಪ ಟಿಕೆಟ್ ಬದಲಾಯಿಸಬೇಕು ಎಸ್ ಶಿವಮೊಗ್ಗದಲ್ಲಿ ಬಿಜೆಪಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇ ಅಲ್ಲಿ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ